ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರದ ಜನೋಪಯೋಗಿ ಯೋಜನೆಗಳ ಮೂಲಕ ವಿವಿಧ ಸಾಧನೆಗಳಿಂದಾಗಿ ಬಿಜೆಪಿ ಬೆಂಬಲಿಸಬೇಕು ಕ್ಷೇತ್ರದಲ್ಲಿ ಕೂಡ ಗಾರ್ಮೆಂಟ್ ಸ್ಥಾಪಿಸಿ 2000 ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವುದಾಗಿ ಬಿಜೆಪಿ ಅಭ್ಯರ್ಥಿ ಹಟ್ಟಿ ಚಿನ್ನಗಣಿ ಕಂಪನಿಯ ಅಧ್ಯಕ್ಷ ಮಾನಪ್ಪ ಡಿ ವಜ್ಜಲ್ ಮತಯಾಚನೆ ಮಾಡಿದರು ಅವರು ಮುದ್ಗಲ್ ಪಟ್ಟಣದಲ್ಲಿ ಮೇ 10 ರಂದು ಜರುಗಲಿರುವ ರಾಜ್ಯ ವಿಧಾನಸಭಾ ಚುನಾವಣೆಯ ನಿಮಿತ್ತ ರೋಡ್ ಶೋ ಮೂಲಕ ಮತಯಾಚಿಸಿ ಮಾತನಾಡಿದರು ನಾನು ಎರಡು ಬಾರಿ ಕ್ಷೇತ್ರದ ಶಾಸಕನಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೇನೆ ಕಳೆದ ಬಾರಿ ನನ್ನನ್ನು ಪರಾಭವಗೊಳಿಸಿದ್ದೀರಿ ಆದರೆ ಸರ್ಕಾರ ನಮ್ಮದೇ ರಚನೆಯಾಗಿತ್ತು ನಾನೇನಾದರೂ ಶಾಸಕನಾಗಿದ್ದರೆ ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಅನುದಾನದ ಮೂಲಕ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುತ್ತಿದ್ದೆ ಕಳೆದ ಬಾರಿ ಮಾಡಿದ ತಪ್ಪನ್ನು ಈ ಬಾರಿ ಮಾಡದೆ ಬಿಜೆಪಿಗೆ ಬೆಂಬಲಿಸಿ ಕಮಲ ಗುರುತಿಗೆ ಮತ ಚಲಾಯಿಸಿ ನನ್ನನ್ನು ಮತ್ತೊಮ್ಮೆ ಚುನಾಯಿಸಬೇಕೆಂದು ಮತಯಾಚನೆ ಮಾಡಿದರು ಶಾಸಕರೇ ಬಂದಿಲ್ಲ ರೀ ಮಾಡೋದು ಎಲ್ಲಿಂದ ಬರ್ತದೆ ಶಾಸಕರ ಮಗನೇ ನೋಡಿಲ್ಲ ಅಂತಾರ ಯಾವ ಹಳ್ಳಿಗೆ ಹೋದ್ರೆ ನಮ್ ಶಾಸಕ ನೋಡಿಲ್ಲ ಒಂದು ಕೆಲಸ ಮಾಡಿಲ್ಲ ಅಂತಾರ ಎಲ್ಲಿ ಸರ್ ನಿಮ್ಮ ಅಭಿವೃದ್ಧಿ ಭಾಷಣ ಮಾಡ್ತೀರಿ ನಮ್ಮ ಅಭಿವೃದ್ಧಿ ನೋಡಿ ಓಟ್ ಕೊಡ್ರಿ ಅಂತಾರ ಕೊಡ್ತಾರ ಜನ ಅಭಿವೃದ್ಧಿ ನೋಡಿ ಮನೆ ಟಿವಿಯಲ್ಲಿ ನೋಡಿದ್ರಿತಾವೆಲ್ಲರೂ 3 ಲಕ್ಷ ರೂಪಾಯಿ ಬಗ್ಗೆ ಎಷ್ಟು ತೋರಿಸಿದ್ರು ಟಿವಿಯಲ್ಲಿ ಬರೀ 3 ಲಕ್ಷ ಲಾಸ್ಟ್ ಸಿಕ್ಕಿರೋದು ಇಂತ 5 ವರ್ಷ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ 17 ತಾರೀಕಿಗೆ ಓಟ್ ಆದ್ರೆ ಓಟ್ ಹಾಕಂತ ಮೊದಲಾದ್ರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ನ್ಯಾಯವಾದಿ ಅರ್ಷಾ ಮುತಾಲಿಕ್ ಗುರುಬಸಪ್ಪ ಸಜ್ಜನ್ ರುದ್ರಗೌಡ ತುರುಡಿಗಿ ಸಣ್ಣ ಸಿದ್ದಯ್ಯ ಚಂದ್ರಶೇಖರ್ ವಕೀಲ್ ಸೇರಿದಂತೆ ಮುಂತಾದವರಿದ್ದರು